ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಜಿಟ್ಯೂಬ್ ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಜೊತೆಗೆ ಮುಂಬರುವಂಥ ಟಿ ಇ ಟಿ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಮನೋ ಸಾಮಾಜಿಕ ಸಿದ್ಧಾಂತ ಮತ್ತು ಸಮಾಜ ಸಾಂಸ್ಕೃತಿಕ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿಯವರೆಗೂ ಎಜಿಟ್ಯೂಬ್ ಟ್ಯೂಬ್ ಕನ್ನಡ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸರಣಿ ವಿಡಿಯೋಗಳನ್ನು ಮಾಡಿದ್ದು ಅವುಗಳು ನಮ್ಮ ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ವಿಡಿಯೋ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಸಿಗುತ್ತೆ ತಾವುಗಳು ಅವುಗಳನ್ನು ಕೂಡ ನೋಡಬಹುದು ಆತ್ಮೀಯ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ಈ ಮುಂಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಕೆಲವು ಮಹತ್ವದ ವಿಚಾರಗಳನ್ನು ಅಂದರೆ ಈ ಹಿಂದಿನ ಟಿ ಇ ಟಿ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಕೆಲವು ಮುಖ್ಯವಾದ ವಿಚಾರಗಳನ್ನು ಮಾತ್ರ ನಾನು ಗಮನದಲ್ಲಿಟ್ಕೊಂಡು ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾ ಇದ್ದೇನೆ ಇಲ್ಲಿ ಸರಣಿಬದ್ಧವಾಗಿರತಕ್ಕಂಥ ವಿಡಿಯೋಗಳು ಇಲ್ಲ ಕೇವಲ ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ಪರೀಕ್ಷೆಗೆ ಯಾವ ಅಂಶಗಳು ಮಹತ್ವದ್ದಿದೆಯೋ ಅವುಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾ ನಾನು ಹೋಗ್ತಾ ಇದ್ದೇನೆ ಸ್ನೇಹಿತರೆ ನೀವು ಇದುವರೆಗೂ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಹೊತ್ತು ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೋಸಾಮಾಜಿಕ ಸಿದ್ಧಾಂತ ಎರಿಕ್ಸನ್ ಅವರ ಮನೋಸಾಮಾಜಿಕ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಿಗ್ಮಂಡ್ ಫ್ರಾಯ್ಡ್ ರವರ ಸ್ನೇಹಿತರಾಗಿರ್ತಕ್ಕಂಥ ಎರಿಕ್ ಎರಿಕ್ಸನ್ ರವರು ಮನೋ ಸಾಮಾಜಿಕ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ ಇವರು ಪ್ರಾರಂಭದಲ್ಲಿ ಜರ್ಮನಿಯ ಮನೋವಿಶ್ಲೇಷಣಾ ಸಿದ್ಧಾಂತದ ಪಿತಾಮಹ ಎಣಿಸಿರ್ತಕ್ಕಂಥ ಸಿಗ್ಮಂಡ್ ಫ್ರೈಡ್ ಅವರ ಜೊತೆಯಲ್ಲಿ ವಿಯನ್ನಾದಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅಮೇರಿಕಾಕ್ಕೆ ತೆರಳಿ ಪುನಃ ಅಧ್ಯಯನ ಕೈಗೊಂಡು ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಸಮಾಜದ ಪ್ರಭಾವ ಮತ್ತು ಸಮಾಜದಲ್ಲಿ ವ್ಯಕ್ತಿಯ ಪಾತ್ರದ ಬಗ್ಗೆ ಅಧ್ಯಯನವನ್ನು ನಡೆಸಿ ಮನೋಸಾಮಾಜಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಆದ್ದರಿಂದ ಎರಿಕ್ಸನ್ ಅವರನ್ನ ಮನೋಸಾಮಾಜಿಕ ಸಿದ್ಧಾಂತ ಅಥವಾ ಸೈಕೋಸೋಷಿಯಲ್ ಥಿಯರಿಯ ಫಾದರ್ ಅಂತ ಹೇಳಿ ಇವರನ್ನು ಕರೀತಾರೆ ಸಿಗ್ಮೆಂಟ್ ಪ್ರೈಡ್ ಅವರು ಹೇಳಿದಂತೆ ಬಾಲ್ಯದ ಅವಧಿಯ ಅನುಭವಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವುದಕ್ಕೆ ಕಾರಣ ಅಂತ ಸಿಗ್ಮೆಂಟ್ ಪ್ರೈಡ್ ಅವರು ಹೇಳ್ತಾರೆ ಆದರೆ ಎರಿಕ್ಸನ್ ಅವರು ಅಹಂ ಎಂಬ ಅಂಶವೇ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪ ಆಗಲಿಕ್ಕೆ ಕಾರಣ ಆಗಿದ್ದು ಅಹಂ ಅನ್ನುವಂಥದ್ದು ವ್ಯಕ್ತಿಯ ಜೀವನದುದ್ದಕ್ಕೂ ಪ್ರಭಾವ ಬೀರುತ್ತೆ ಅಂತ ಹೇಳಿ ಎರಿಕ್ಸನ್ ಅವರು ಹೇಳ್ತಾರೆ ಅಹಂ ವ್ಯಕ್ತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆಯೋ ಹಾಗೆಯೇ ಆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅಂತ ಎರಿಕ್ಸನ್ ಅವರು ಪ್ರತಿಪಾದನೆ ಮಾಡ್ತಾರೆ ಎರಿಕ್ಸನ್ ಸಿದ್ಧಾಂತವು ಸಿಗ್ಮಂಡ್ ಫ್ರಾಯ್ಡ್ನ ಸಿದ್ಧಾಂತಕ್ಕಿಂತ ಭಿನ್ನ ಆಗಿದೆ ಯಾಕೆ ಅಂತಂದರೆ ಎರಿಕ್ಸನ್ರವರು ವಿಕಾಸದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಹೆಚ್ಚು ಪ್ರಭಾವ ಬೀರುವ ಅಂಶಗಳಾಗಿವೆ ಅನ್ನುವಂಥದ್ದನ್ನು ಹೇಳ್ತಾರೆ ಇಂತಹ ವಾದವನ್ನು ಸುಮಾರು ಎಂಟು ಹಂತಗಳಲ್ಲಿ ಎರಿಕ್ಸನ್ ಅವರು ವಿವರಣೆ ಮಾಡಿದ್ದು ಪ್ರತಿ ಹಂತವೂ ಕೂಡ ವ್ಯಕ್ತಿತ್ವದಲ್ಲಿ ಅಡಗಿರ್ತಕ್ಕಂಥ ಸಂದಿಗ್ಧ ಬಿಕ್ಕಟ್ಟಿನ ಸ್ಥಿತಿಗಳನ್ನು ಒಳಗೊಂಡಿದ್ದು ವ್ಯಕ್ತಿಯ ಜೀವನದ ಉದ್ದಕ್ಕೂ ಒಂದಲ್ಲ ಒಂದು ರೀತಿ ಪ್ರಭಾವ ಬೀರ್ತವೆ ಜೊತೆಗೆ ಆರೋಗ್ಯಕರ ಅಹಮ್ನ ಬೆಳವಣಿಗೆಗೆ ಸಹಾಯಕಾರಿಯಾಗಿವೆ ಅನ್ನುವಂಥದ್ದನ್ನು ಅವರು ತಿಳಿಸ್ತಾರೆ ಅಂದರೆ ಎರಿಕ್ಸನ್ ಅವರು ತಮ್ಮ ಸಿದ್ಧಾಂತದಲ್ಲಿ ಎಂಟು ಹಂತಗಳನ್ನು ವಿವರಣೆ ಮಾಡಿದ್ದು ಆ ಎಂಟು ಹಂತಗಳು ವ್ಯಕ್ತಿಯ ಜೀವನದುದ್ದಕ್ಕೂ ಆತನ ಆರೋಗ್ಯಕರ ಬೆಳವಣಿಗೆಯಲ್ಲಿ ಪ್ರಭಾವ ಬೀರುತ್ತವೆ ಎನ್ನುವಂಥದ್ದನ್ನು ಎರಿಕ್ಸನ್ ಅವರು ಹೇಳ್ತಾರೆ ಎರಿಕ್ಸನ್ ಅವರು ವ್ಯಕ್ತಿಯ ಸಾಮಾಜಿಕ ವರ್ತನೆಯನ್ನು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತಾರೆ ವಿಕಾಸದ ವಿವಿಧ ಹಂತಗಳಲ್ಲಿ ಹೇಗೆ ವ್ಯಕ್ತಿಯ ಭಾವನೆಗಳು ದ್ವಂದ್ವಕ್ಕೆ ಒಳಗಾಗ್ತವೆ ಅನ್ನುವಂಥದ್ದನ್ನು ಎಂಟು ಹಂತಗಳಲ್ಲಿ ಎರಿಕ್ಸನ್ ಅವರು ವಿವರಣೆ ಮಾಡ್ತಾರೆ ಮಾನವ ಸಮಾಜದ ಒಂದು ಘಟಕ ಸಮಾಜದಲ್ಲಿ ಮಾನವ ಬದುಕುತ್ತಿರುವಾಗ ಅವನಿಗೆ ಅನೇಕ ಅಂಶಗಳ ಅವಶ್ಯಕತೆ ಇರುತ್ತೆ ಜೊತೆಗೆ ಆತ ಅನೇಕ ವ್ಯಕ್ತಿಗಳನ್ನು ಅವಲಂಬಿಸಬೇಕಾಗತ್ತೆ ಯಾಕಂದರೆ ಮಾನವ ಸಮಾಜದಲ್ಲಿದ್ದಾನೆ ಅಂತಂದರೆ ಅವನಿಂದ ಮಾತ್ರ ತನ್ನ ಎಲ್ಲ ಬೇಡಿಕೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಸಮಾಜದಲ್ಲಿರ್ತಕ್ಕಂಥ ವಿವಿಧ ವ್ಯಕ್ತಿಗಳನ್ನು ವಿವಿಧ ಅಂಶಗಳನ್ನು ಮಾನವ ಅವಲಂಬಿಸಬೇಕಾಗತ್ತೆ ಹೀಗೆ ಜೀವಿಸುತ್ತಿರುವಾಗ ಕೆಲವು ಅಂಶಗಳು ಮನುಷ್ಯನಿಗೆ ಅಪ್ರಿಯವಾಗಿರ್ತವೆ ಇನ್ನು ಕೆಲವು ಅಂಶಗಳು ಪ್ರಿಯವಾಗಿರ್ತವೆ ಅಪ್ರಿಯವಾಗಿರ್ತಕ್ಕಂಥ ಅಂಶಗಳು ಬಂದಾಗ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸಂದಿಗ್ಧತೆಗೆ ಅಥವಾ ಬಿಕ್ಕಟ್ಟಿಗೆ ಒಳಗಾಗ್ತಾನೆ ಅಂಥ ಸಂದರ್ಭದಲ್ಲಿ ವ್ಯಕ್ತಿಯ ವರ್ತನೆಯ ಬಗ್ಗೆ ಇದರಿಂದ ಹೊರಬಂದ ಮೇಲೆ ಅವನಲ್ಲಿ ಏನಾಗುತ್ತೆ ಅಂದರೆ ಸದ್ಗುಣ ಭಾವನೆ ಮೂಡಿ ಅಪೇಕ್ಷಿತ ರೀತಿಯಲ್ಲಿ ಪರಿಹಾರ ಕಂಡುಕೊಂಡು ವ್ಯಕ್ತಿತ್ವದ ವಿಕಾಸ ಸಾಮಾಜಿಕ ವಿಕಾಸದಿಂದ ಹೇಗೆ ಆಗುತ್ತದೆ ಅನ್ನುವಂಥದ್ದನ್ನು ಎರಿಕ್ಸನ್ ಅವರು ತಮ್ಮ ಎಂಟು ಹಂತಗಳಲ್ಲಿ ಉದಾಹರಣೆಯ ಮೂಲಕ ಅತ್ಯಂತ ಸುಂದರವಾಗಿ ವಿವರಣೆ ಮಾಡ್ತಾ ಹೋಗ್ತಾರೆ ಹಾಗಾದರೆ ಎರಿಕ್ಸನ್ರವರ ಮನೋಸಾಮಾಜಿಕ ವಿಕಾಸಾತ್ಮಕ ಸಿದ್ಧಾಂತದ ಹಂತಗಳೇವೆ ಯಾವ್ಯಾವು ಮೊದಲನೇದು ನಂಬಿಕೆ ವರ್ಸಸ್ ಅಪನಂಬಿಕೆ ಇದು ಜನನದಿಂದ ಎರಡು ವರ್ಷಗಳವರೆಗಿನ ಅವಧಿಯಲ್ಲಿ ನಡೆಯುತ್ತೆ ಎರಡನೇದು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಇದು ಎರಡರಿಂದ ನಾಲ್ಕು ವರ್ಷದ ವಯೋಮಾನದಲ್ಲಿ ಕಂಡುಬರುವಂಥ ಲಕ್ಷಣಗಳು ಮೂರನೇದು ಕಾರ್ಯೋತ್ಸವ ವರ್ಸಸ್ ಅಪರಾಧ ಪ್ರಜ್ಞೆ ನಾಲ್ಕರಿಂದ ಐದು ವರ್ಷ ನಾಲ್ಕನೇದು ಪರಿಶ್ರಮ ವರ್ಸಸ್ ಕೀಳರಿಮೆ ಐದರಿಂದ ಹನ್ನೆರಡು ವರ್ಷ ಐದನೇದು ತಾಧ್ಯಾತ್ಮತೆ ವರ್ಸಸ್ ತಾಧ್ಯಾತ್ಮ ಗೊಂದಲ ಹನ್ನೆರಡರಿಂದ ಇಪ್ಪತ್ತು ವರ್ಷ ಆತ್ಮೀಯತೆ ವರ್ಸಸ್ ಏಕಾಂತತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಏಳನೇದು ಉತ್ಪಾದಕತೆ ವರ್ಸಸ್ ಸ್ಥಗಿತತೆ ಇಪ್ಪತ್ತ ಐದರಿಂದ ಅರವತ್ತೈದು ವರ್ಷದವರೆಗೆ ಈ ಹಂತ ಇರುತ್ತೆ ಎಂಟನೇದು ಸಮಗ್ರತೆ ವರ್ಸಸ್ ಹತಾಶತೆ ಅರವತ್ತೈದು ವರ್ಷಗಳ ನಂತರ ಕಂಡು ಬರ್ತಕ್ಕಂಥ ಹಂತ ಸ್ನೇಹಿತರು ನಿಮಗೆಲ್ಲ ನೆನಪಿರಲಿ ಈ ಹಿಂದಿನ ಪರೀಕ್ಷೆಗಳಲ್ಲಿ ರವರ ಮನೋಸಾಮಾಜಿಕ ಸಿದ್ಧಾಂತದ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಎಂಟು ಹಂತಗಳಲ್ಲಿ ಯಾವುದೋ ಒಂದು ಹಂತಗಳನ್ನು ಪರೀಕ್ಷೆಯಲ್ಲಿ ಕೊಟ್ಟು ಇದು ಯಾರ ಹಂತ ಇದು ಇದನ್ನು ಯಾರು ಹೇಳಿರ್ತಕ್ಕಂಥ ಮನೋವಿಕಾಸಾತ್ಮಕ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಹಂತ ಅಂತ ಪ್ರಶ್ನೆ ಕೇಳ್ಬೋದು ಇನ್ನು ಮೊದಲನೇದು ನಂಬಿಕೆ ವರ್ಸಸ್ ಅಪನಂಬಿಕೆಯನ್ನು ನೋಡೋದಾದರೆ ಸ್ನೇಹಿತರೆ ಇದು ಜನನದಿಂದ ಎರಡು ವರ್ಷದ ಅವಧಿಯವರೆಗೆ ನಡೆಯುತ್ತೆ ಅಂದರೆ ಮಗುವಿನ ಜನನದಿಂದ ಶೈಶವಾವಸ್ಥೆ ಮತ್ತು ಹಸುಳೆತನದ ಮಧ್ಯದ ವಯಸ್ಸಿನವರೆಗೆ ಹೆಚ್ಚು ಕಡಿಮೆ ಒಂದು ವರ್ಷದವರೆಗಿನ ಬೆಳವಣಿಗೆ ಇದಾಗಿದೆ ಈ ನಂಬಿಕೆ ಅಪನಂಬಿಕೆ ವರ್ತನೆಯು ಮಗುವಿನಲ್ಲಿ ತಾಯಿಯಿಂದ ಹಾಲು ಕುಡಿಸುವಾಗ ಇರುವಂಥ ಸಂವೇಗದ ಪ್ರತಿಫಲವಾಗಿ ಮೂಡಿಬರುತ್ತೆ ನಂಬಿಕೆ ವರ್ಸಸ್ ಅಪನಂಬಿಕೆ ಅನ್ನೋ ಒಂದು ಹೇಗೆ ಮೂಡಿಬರುತ್ತೆ ಅಂತಂದರೆ ತಾಯಿ ಮಗುವಿಗೆ ಹಾಲು ಕೊಡಿಸುವಾಗ ತಾಯಿಯಲ್ಲಿ ಇರತಕ್ಕಂಥ ಸಂವೇಗದ ಪ್ರತಿಫಲದಿಂದ ಈ ಹಂತ ಮೂಡಿಬರುತ್ತೆ ಹೀಗಾಗಿ ತಾಯಿ ಹಾಲು ಕುಡಿಸುವಾಗ ಸಂವೇಗಗಳು ಸಕಾರಾತ್ಮಕವಾಗಿದ್ದರೆ ಮಗುವಿನ ಮೇಲೆ ಉತ್ತಮ ಪರಿಣಾಮ ಉಂಟಾಗುತ್ತೆ ಆಗ ಮಗುವಿನಲ್ಲಿ ನಂಬಿಕೆಯ ಮನೋಭಾವನೆ ಬೆಳೆಯುತ್ತದೆ ಸಂವೇಗಗಳು ನಕಾರಾತ್ಮಕವಾಗಿದ್ದರೆ ಮಗುವಿನ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಇದರಿಂದ ಮಗುವಿನಲ್ಲಿ ಅಪನಂಬಿಕೆಯ ಮನೋಭಾವನೆ ಮೂಡಬಹುದು ಹಾಗಾಗಿ ಸಂವೇಗಗಳ ಅನುಕಂಪ ಪ್ರೀತಿ ವಿಶ್ವಾಸ ಕರುಣೆ ವಾತ್ಸಲ್ಯ ಮುಂತಾದವುಗಳ ರೂಪದಲ್ಲಿದ್ದರೆ ಮಗುವಿನಲ್ಲಿ ನಂಬಿಕೆ ಬರ್ತದೆ ಇದು ಭವಿಷ್ಯದಲ್ಲಿ ದೃಢವಾಗಿ ಮಗುವಿನಲ್ಲಿ ಕೊನೆಯವರೆಗೂ ಉಳಿಯುತ್ತದೆ ಹಾಗಾಗಿಯೇ ಅಪನಂಬಿಕೆಯ ಸಂವೇಗ ನಕಾರಾತ್ಮಕವಾಗಿ ಕಂಡುಬರುವುದು ಇದು ಭವಿಷ್ಯದಲ್ಲಿಯೇ ಜೀವನ ಪರ್ಯಂತ ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಮಗುವಿನ ಪ್ರಾರಂಭದ ಎರಡು ವರ್ಷದ ಅವಧಿಯಲ್ಲಿ ಸಂವೇಗದ ಘರ್ಷಣೆಯ ಪರಿಣಾಮ ಹೇಗಿರ್ತದೆಯೋ ಹಾಗೆಯೇ ನಂಬಿಕೆ ಮತ್ತು ಅಪನಂಬಿಕೆಯ ಗುಣಗಳು ಮಗುವಿನಲ್ಲಿ ಜೀವನ ಪರ್ಯಂತ ಉಳಿತವೆ ಆದ್ದರಿಂದ ತಾಯಿ ಮಗುವಿಗೆ ಹಾಲು ಕುಡಿಸುವಾಗ ಅಥವಾ ಹಾಲು ಉಣಿಸುವಾಗ ಸಂವೇಗದಲ್ಲಿ ನಂಬಿಕೆ ಇಟ್ಕೊಂಡಿರಬೇಕು ಅಥವಾ ಸಂವೇಗಗಳಲ್ಲಿ ಸಕಾರಾತ್ಮಕ ಮನೋಭಾವನೆಗಳನ್ನು ತುಂಬಿಕೊಂಡು ತಾಯಿ ಮಗುವಿಗೆ ಹಾಲು ಉಣಿಸಿದ್ದೇ ಆದರೆ ಮಗುವಿನಲ್ಲಿ ಸಾಯುವ ತನಕ ನಂಬಿಕೆಯ ಮನೋಭಾವನೆ ಉಳಿತದೆ ಅನ್ನುವಂಥದ್ದು ಎರಿಕ್ಸನ್ ಅವರ ನಂಬಿಕೆ ಮತ್ತು ಅದು ನಿಜವೂ ಕೂಡ ಇನ್ನು ಎರಡನೆಯ ಹಂತ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಸಂಶಯ ಈ ಹಂತ ಎರಡರಿಂದ ನಾಲ್ಕು ವರ್ಷದವರೆಗಿನ ಅವಧಿಯಾಗಿದ್ದು ಮಗು ವಸ್ತುಗಳನ್ನು ಹಿಡಿಯುವ ಒಡೆಯುವ ಸಾಮರ್ಥ್ಯ ಹೊಂದಿರ್ತದೆ ಈ ಕಾರಣದಿಂದ ಮನೆಯಲ್ಲಿರುವ ದೊಡ್ಡವರನ್ನು ಅನುಕರಣೆ ಮಾಡುವ ಸಾಮರ್ಥ್ಯ ಮಗುವಿನಲ್ಲಿ ಬೆಳೆದಿರ್ತದೆ ಮಗು ಮನೆಯಲ್ಲಿ ದೊಡ್ಡವರು ಮಾಡುವ ಕೆಲಸಗಳನ್ನು ತಾನೇ ಸ್ವತಃ ಮಾಡಲು ಪ್ರಯತ್ನ ಪಡ್ತದೆ ಮಗು ಮನೆಯಲ್ಲಿ ದೊಡ್ಡವರು ಮಾಡುವಂಥ ಮಣೆ ಕೆಲಸಗಳನ್ನು ತಾನೇ ಸ್ವತಃ ಮಾಡಲು ಪ್ರಯತ್ನ ಪಡ್ತದೆ ಹೀಗೆ ಮಾಡುವಾಗ ಪ್ರತಿ ಸಲ ಯಶಸ್ಸು ಕಂಡರೆ ಆ ಯಶಸ್ಸು ಮುಂದಿನ ಚಿಕ್ಕ ಚಿಕ್ಕ ಅನುಕರಣೀಯ ಕೆಲಸಗಳಿಗೆ ಪ್ರೇರಣೆ ಕೊಡ್ತದೆ ಇದರಿಂದ ಮಗು ಸ್ವಾಯತ್ತತೆ ಮನೋಭಾವನೆಯನ್ನು ಬೆಳೆಸಿಕೊಳ್ತದೆ ತಾನು ಮಾಡೋ ಕೆಲಸಗಳಲ್ಲಿ ಅಪಯಶಸ್ಸು ಗಳಿಸಿದರೆ ನಾಚಿಕೆ ಮತ್ತು ಸಂಶಯದ ಸ್ವಭಾವ ಮಗುವಿನಲ್ಲಿ ಬೆಳೀತದೆ ಇದರಿಂದ ಹಿಂಜರಿಕೆ ಮನೋಭಾವನೆ ಬೆಳೆದು ಪ್ರತಿ ಸಂದರ್ಭದಲ್ಲೂ ಕೂಡ ಹಿಂದೆ ಸರಿಯುವ ಮನೋಭಾವನೆ ಮಕ್ಕಳಲ್ಲಿ ಬೆಳೀತದೆ ಇಂತಹ ವರ್ತನೆಗಳು ಜೀವನ ಪರ್ಯಂತ ಕಂಡುಬರುವ ಸಾಧ್ಯತೆ ಇರ್ತದೆ ನಮ್ಮಲ್ಲಿ ಒಂದು ಗಾದೆ ಮಾತು ಬರುತ್ತೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಮನೆಯಲ್ಲಿರ್ತಕ್ಕಂಥ ದೊಡ್ಡವರನ್ನು ಅಣುಕರಣೆ ಮಾಡ್ತದೆ ಮಗು ಈ ಸಂದರ್ಭದಲ್ಲಿ ಆದ್ದರಿಂದ ದೊಡ್ಡವರಾಗಿರ್ತಕ್ಕಂಥವರು ತಪ್ಪು ಕೆಲಸಗಳನ್ನ ಮಕ್ಕಳ ಮುಂದೆ ಈ ಸಂದರ್ಭದಲ್ಲಿ ಮಾಡಬಾರ್ದು ಯಾಕಂದರೆ ಮಗು ಅಣುಕರಣೆ ಮಾಡುವುದನ್ನು ಕಲಿಯೋದರಿಂದ ಮಕ್ಕಳ ಮುಂದೆ ಯಾವತ್ತೂ ತಪ್ಪು ಕೆಲಸಗಳನ್ನು ಇಲ್ಲಿ ಮಾಡಬಾರ್ದು ಇನ್ನು ಮೂರನೇದು ಕಾರ್ಯೋತ್ಸವ ವರ್ಸಸ್ ಅಪರಾಧ ಪ್ರಜ್ಞೆ ಈ ಹಂತವು ನಾಲ್ಕು ವರ್ಷದಿಂದ ಐದು ವರ್ಷದವರೆಗಿನ ಅವಧಿಯಾಗಿದ್ದು ಪೂರ್ವಾವಸ್ಥೆಯ ಆರಂಭಿಕ ಹಂತ ಆಗಿದೆ ಈ ಹಂತದಲ್ಲಿ ಮಗು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವ ಮತ್ತು ಆಲೋಚಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತದೆ ಈ ಕಾರಣದಿಂದ ಮಗು ಉತ್ಸಾಹದಿಂದ ದೊಡ್ಡವರು ಮಾಡುವಂಥ ಕೆಲಸಗಳನ್ನು ಮಾಡ್ತದೆ ತಾನು ಮಾಡುವ ಕೆಲಸಗಳಲ್ಲಿ ಯಶಸ್ಸು ಕಂಡರೆ ಸಂತೋಷದಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವ ಪ್ರವೃತ್ತಿಯನ್ನು ತೋರಿಸ್ತದೆ ಪ್ರತಿಯೊಂದಕ್ಕೂ ದೊಡ್ಡವರು ಮಾಡುವ ಕೆಲಸದಲ್ಲಿ ಮಧ್ಯ ಪ್ರವೇಶಿಸಿ ತಾನು ಮಾಡುತ್ತೇನೆ ಅಂಥೇಳಿ ಮಗು ಹಠ ಮಾಡ್ತದೆ ಹೀಗೆ ಮಾಡುವಾಗ ಹಿಂದಿನ ಯಶಸ್ಸುಗಳು ಮಗುವಿಗೆ ಸ್ಫೂರ್ತಿ ನೀಡ್ತವೆ ಇದರಿಂದ ಕಾರ್ಯೋತ್ಸವ ಪ್ರಜ್ಞೆ ಮಕ್ಕಳಲ್ಲಿ ಬೆಳೀತದೆ ತಾನು ಮಾಡುವ ಕೆಲಸಗಳಲ್ಲಿ ಒಂದು ವೇಳೆ ಅಪಯಶಸ್ಸು ದೊರೆಯಿತು ಅಂತಂದರೆ ಮಗುವಿನಲ್ಲಿ ಅಪರಾಧ ಪ್ರಜ್ಞೆ ಮೂಡಿ ಹಿಂಜರಿಕೆ ಭಾವನೆ ಉಂಟಾಗ್ತದೆ ಬಾಲ್ಯದಲ್ಲಿ ಪಡೆದುಕೊಳ್ಳತಕ್ಕಂಥ ಮಿಶ್ರ ವರ್ತನೆಯಲ್ಲಿ ಅಭಿವ್ಯಕ್ತವಾಗುವಂಥ ಕಾರ್ಯೋತ್ಸವ ಮತ್ತು ಅಪರಾಧ ಪ್ರಜ್ಞೆಯ ಗುಣ ಭವಿಷ್ಯದಲ್ಲಿ ಕಂಡು ಬರ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ನಾಲ್ಕನೇದು ಪರಿಶ್ರಮ ಮತ್ತು ಕೀಳರಿಮೆ ಐದರಿಂದ ಹನ್ನೆರಡು ವರ್ಷದವರೆಗಿನ ಪರಿಶ್ರಮ ಮತ್ತು ಕೀಳರಿಮೆಯನ್ನು ಉತ್ತರ ಬಾಲ್ಯಾವಸ್ಥೆ ಹಂತದಲ್ಲಿ ಆಗೋದರಿಂದ ಮಗುವಿನಲ್ಲಿ ಆಲೋಚಿಸೋ ಮತ್ತು ಸ್ವತಃ ಕೆಲಸ ಮಾಡುವಂಥ ಸಾಮರ್ಥ್ಯ ಇಲ್ಲಿ ಬೆಳೆದಿರ್ತದೆ ಈ ಕಾರಣದಿಂದ ಧೈರ್ಯವಾಗಿ ದೊಡ್ಡವರು ಮಾಡುವಂಥ ಕೆಲಸವನ್ನು ಮಗು ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಈಗ ದೊರೆತ ಯಶಸ್ಸು ಮಗುವನ್ನು ಕಷ್ಟಪಟ್ಟು ಕೆಲಸ ಮಾಡುವಂತೆ ಪ್ರೇರೇಪಣೆ ಮಾಡ್ತದೆ ಆಗ ಪರಿಶ್ರಮದ ಮನೋಭಾವನೆ ಮಗುವಿನಲ್ಲಿ ಬೆಳೆಯುತ್ತದೆ ಆದರೆ ತಾನು ಮಾಡುವಂಥ ಕೆಲಸಗಳಲ್ಲಿ ಒಂದು ವೇಳೆ ಅಡ್ಡಿ ಉಂಟಾಯಿತು ಅಂತಂದರೆ ಅಥವಾ ಕೆಲಸ ಪೂರ್ಣ ಆಗದಿದ್ದರೆ ಯಶಸ್ಸು ಸಿಗದೇ ಇದ್ದರೆ ಮಗುವಿನಲ್ಲಿ ಕೀಳರಿಮೆಯ ಮನೋಭಾವನೆ ಉಂಟಾಗುತ್ತೆ ಹಾಗಾಗಿ ಈ ಹಂತದಲ್ಲಿ ಮಗುವಿಗೆ ಆಗುವ ಅನುಭವಗಳನ್ನು ಪರಿಶ್ರಮ ಮತ್ತು ಕೀಳರಿಮೆ ಮನೋಭಾವನೆಯನ್ನು ಉಂಟು ಮಾಡ್ತದೆ ಇನ್ನು ಐದನೇದು ತಾದ್ಯಾತ್ಮತೆ ಮತ್ತು ತಿರಸ್ಕಾರ ಹನ್ನೆರಡರಿಂದ ಇಪ್ಪತ್ತು ವರ್ಷದವರೆಗಿನ ಹಂತ ಇದಾಗಿದ್ದು ಕಿಶೋರಾವಸ್ಥೆಯ ಹಂತವೂ ಕೂಡ ಆಗಿದೆ ಹಾಗಾಗಿ ಈ ವಯಸ್ಸಿನವರು ಹೆಚ್ಚಾಗಿ ಸಮವಯಸ್ಕರ ಜೊತೆಯಲ್ಲಿಯೇ ಕಳೆಯೋದ್ರಿಂದ ತಾವು ಮಾಡುವ ಕೆಲಸಗಳನ್ನು ತನ್ನತನವನ್ನು ಸ್ವಂತಿಕೆಯನ್ನು ಪ್ರದರ್ಶಿಸಿ ಹೊಸ ದಿಕ್ಕಿನಲ್ಲಿ ಆಲೋಚಿಸಿ ಕಾರ್ಯಪ್ರವೃತ್ತರಾಗ್ತಾರೆ ಹೀಗೆ ಮಾಡುವ ಹೆಚ್ಚಿನ ಕೆಲಸಗಳು ವಾಸ್ತವದಿಂದ ದೂರ ಇದ್ದರೂ ಕೂಡ ಅವುಗಳನ್ನ ಮಾಡಿಯೇ ತಿರುತ್ತೇವೆ ಅನ್ನುವಂಥ ಮನೋಭಾವನೆಯನ್ನು ಮಕ್ಕಳು ಹೊಂದಿರುತ್ತಾರೆ ಹೀಗೆ ಮಾಡುವಾಗ ಕೆಲಸಗಳು ಪೂರ್ಣವಾಗದಿದ್ದರೆ ತಿರಸ್ಕಾರ ಮನೋಭಾವನೆ ಅವರಲ್ಲಿ ಉಂಟಾಗ್ತದೆ ಇನ್ನು ಆರನೇದು ಆತ್ಮೀಯತೆ ವರ್ಸಸ್ ಏಕಾಂತತೆ ಈ ಹಂತವು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರೆಗಿನ ಅವಧಿಯಾಗಿದ್ದು ವಯಸ್ಕಾವಸ್ಥೆಯ ಆರಂಭಿಕ ಹಂತವೂ ಕೂಡ ಆಗಿದೆ ಹೀಗಾಗಿ ಹೆಚ್ಚಿನ ಸ್ನೇಹಿತರು ಬಾಳ ಸಂಗಾತಿಗಳ ಜೊತೆಯಲ್ಲಿ ಇರೋದರಿಂದ ಪರಸ್ಪರ ನಂಬಿಕೆ ಬೆಳೀತದೆ ಈ ಕಾರಣದಿಂದ ಹೆಚ್ಚು ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾರೆ ಆತ್ಮೀಯರ ಜೊತೆ ಒಡನಾಟ ಹೊಂದುವಾಗ ಭಿನ್ನಾಭಿಪ್ರಾಯಗಳು ಬಂದಾಗ ದೂರು ಸರಿತಾರೆ ಹೀಗೆ ದೂರವಿದ್ದು ಏಕಾಂತತೆಯ ಗುಣವನ್ನು ಬೆಳೆಸಿಕೊಂಡು ಮೊದಲಿಗಿಂತ ವಿರುದ್ಧವಾಗಿ ವರ್ತನೆಯನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಸಹಪಾಠಿಗಳ ನಡುವಿನ ಸಂಬಂಧದ ಆಧಾರದ ಮೇಲೆ ಆತ್ಮೀಯತೆ ಮತ್ತು ಏಕಾಂತತೆಯ ಮನೋಭಾವನೆ ಉಂಟಾಗತ್ತೆ ಈ ಹಂತ ಮೊದಲೇ ಹೇಳಿದಂತೆ ವಯಸ್ಕಾವತ್ಸೆ ಹಂತ ಆಗಿರೋದರಿಂದ ಬಾಳ ಸಂಗಾತಿಗಳನ್ನು ಹುಡುಕೊಳ್ಳಿಕೆಯಲ್ಲಿ ವ್ಯಕ್ತಿಗಳು ಇಚ್ಛೆ ಪಡ್ತಾರೆ ಒಂದು ವೇಳೆ ಆತ್ಮೀಯರು ಅಥವಾ ಬಾಳ ಸಂಗಾತಿಗಳು ಸಿಕ್ಕರು ಅಂತಂದರೆ ಅವ್ರ ಜೊತೆ ಆತ್ಮೀಯತೆಯಿಂದ ಇರ್ತಾರೆ ಸಿಗಲಿಲ್ಲ ಅಂತಂದರೆ ಅವರಿಂದ ದೂರವಾಗಿ ಏಕಾಂತತೆಯನ್ನು ಅನುಭವಿಸ್ತಾರೆ ಇನ್ನು ಎರಡನೇದು ಉತ್ಪಾದಕತೆ ವರ್ಸಸ್ ಸ್ಥಗಿತತೆ ಇದು ಮಧ್ಯವಯಸ್ಕ ಹಂತ ಆಗಿರೋದರಿಂದ ಈ ಹಂತ ಹೆಚ್ಚು ಕಡಿಮೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಮತ್ತು ಅರವತ್ತೈದು ವರ್ಷದವರೆಗಿನ ಹಂತ ಆಗಿದೆ ಈ ಹಂತದಲ್ಲಿ ವ್ಯಕ್ತಿ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಇರೋದರಿಂದ ಉದ್ಯೋಗ ದುಡಿಮೆಯಲ್ಲಿ ಹೆಚ್ಚು ಹೆಚ್ಚು ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಸಮಾಜದಲ್ಲಿ ಎಲ್ಲರಂತೆ ನಾನೂ ಬದುಕಬೇಕು ಅನ್ನುವಂಥ ಮನೋಭಾವನೆಯಿಂದ ಗುರುತಿಸಿಕೊಳ್ಳಲು ಹೆಚ್ಚು ಪ್ರಯತ್ನ ಪಡ್ತಾನೆ ಹೀಗೆ ಗುರುತಿಸಿಕೊಳ್ಳುವಾಗ ಅವನ ಪದವಿಗಳು ಸ್ಥಾನಮಾನಗಳು ಆರ್ಥಿಕತೆ ಸದೃಢತೆ ಇವುಗಳಿಗೆ ಹೆಚ್ಚು ಮಹತ್ವ ನೀಡಿ ಉತ್ಪಾದಕತೆಯ ಮನೋಭಾವನೆಯನ್ನು ಇಲ್ಲಿ ಬೆಳೆಸ್ಕೊಳ್ತಾನೆ ಇಲ್ಲವೇ ಇವುಗಳಿಂದ ದೂರ ಸರಿದು ಸ್ಥಗಿತತೆಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಎಲ್ಲರಿಂದ ದೂರ ಸರಿತಾನೆ ಇನ್ನು ಎಂಟನೇದು ಸಮಗ್ರತೆ ಮತ್ತು ಹತಾಶತೆ ಅವರು ಹೇಳಿದಂತೆ ಮನುಷ್ಯನ ಜೀವನದ ಕೊನೆಯ ಹಂತ ಇದಾಗಿದ್ದು ಅರವತ್ತೈದು ವರ್ಷದ ನಂತರದ ಅವಧಿಯು ಇದಾಗಿದೆ ಈ ಹಂತದಲ್ಲಿ ಮನುಷ್ಯ ತಾನು ಈ ಹಿಂದಿನ ಅವಧಿಗಳಲ್ಲಿ ರೂಢಿಸಿಕೊಂಡಿರತಕ್ಕಂಥ ವರ್ತನೆಯಲ್ಲಿ ಅಭಿವ್ಯಕ್ತವಾದ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಸಮಗ್ರವಾಗಿ ಅವಲೋಕನ ಮಾಡ್ತಾನೆ ಹೀಗೆ ನೋಡಿದಾಗ ಹೆಚ್ಚು ಧನಾತ್ಮಕ ಅಂಶಗಳು ಆತನಿಗೆ ಬಂದವು ಅಂತಂದರೆ ಆ ವ್ಯಕ್ತಿ ಅಂತ್ಯದಲ್ಲಿ ನೆಮ್ಮದಿಯನ್ನು ಹೊಂದುತ್ತಾನೆ ಅಂದರೆ ತನ್ನ ಆ ವ್ಯಕ್ತಿ ತನ್ನ ಹಿಂದಿನ ಜೀವನದ ಎಲ್ಲ ಘಟನೆಗಳನ್ನು ಒಂದು ಸಾರಿ ಮೆಲುಕು ಹಾಕೊಂಡು ನೋಡ್ತಾನೆ ಅದರಲ್ಲಿ ಸಾಕಷ್ಟು ಧನಾತ್ಮಕ ಅಂಶಗಳು ಕೂಡಿದ್ವು ಅಂತಂದರೆ ಆತ ನೆಮ್ಮದಿಯನ್ನು ಕಾಣ್ತಾನೆ ಒಂದು ವೇಳೆ ಋಣಾತ್ಮಕವಾಗಿರ್ತಕ್ಕಂಥ ಅಂಶಗಳು ಘಟನೆಗಳು ಆತನ ಜೀವನದಲ್ಲಿ ನಡೆದಿದ್ವು ಅಂತಂದರೆ ಅವುಗಳನ್ನ ನೆನಪಿಸಿಕೊಂಡು ಹತಾಶೆ ಪಡ್ತಾನೆ ಈ ಕಾರಣದಿಂದ ಗತಕಾಲದ ಸಾಮಾಜಿಕ ವರ್ತನೆಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರೋದರಿಂದ ವ್ಯಕ್ತಿಯ ಮುಪ್ಪಿನ ಜೀವನ ಹಿತಕರವಾಗಿಯೂ ಇರಬಹುದು ಅಹಿತಕರವಾಗಿಯೂ ಇರಬಹುದು ಸ್ನೇಹಿತರೆ ಇದುವರೆಗೂ ನಾವು ಎರಿಕ್ಸನ್ ಅವರ ಮನೋಸಾಮಾಜಿಕ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡಿದ್ದೇವೆ ಇನ್ನು ಮುಂದೆ ವೈಗೋಟಸ್ಕಿ ಅವರ ಸಮಾಜ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಇದೇ ಮೊದಲು ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನೇರವಾಗಿ ತಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಸ್ನೇಹಿತರೆ ಈಗ ನಾವು ವೈಗೋಟಸ್ಕಿ ಅವರ ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ನೋಡೋಣ ಸೋಷಿಯೋ ಕಲ್ಚರಲ್ ಥಿಯೋರಿ ಆಫ್ ವೈಗೋಟಸ್ಕಿ ರಷ್ಯಾದ ಖ್ಯಾತ ಮನೋವಿಜ್ಞಾನಿಯಾದ ಲೇವ್ ವೈಗೋಟಸ್ಕಿ ಅವರು ತಮ್ಮ ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಮಾನವನ ಕಲಿಕೆಯು ಹೇಗೆ ಸಾಮಾಜಿಕ ಪ್ರಕ್ರಿಯೆಯ ಮೂಲಕ ನಡೆಯುತ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಜೊತೆಗೆ ವ್ಯಕ್ತಿಯ ಬುದ್ಧಿಶಕ್ತಿಯ ಮೇಲೆ ಸಮಾಜ ಮತ್ತು ಸಾಂಸ್ಕೃತಿಕ ಅಂಶಗಳು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತವೆ ಅನ್ನುವಂಥದ್ದನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ ಸಾಮಾಜಿಕ ಸಂವಹನ ಕ್ರಿಯೆಯು ವಿಕಾಸದ ಮೂಲಭೂತ ಅಂಶವಾಗಿದ್ದು ಇದು ಎರಡು ಹಂತವನ್ನು ಹೊಂದಿದೆ ಮೊದಲನೆಯದು ಸಮಯಸ್ಸಿನವರು ಇತರರೊಂದಿಗೆ ಬೆರೆಯುವುದರಿಂದ ಮತ್ತು ಸಾಂದರ್ಭಿಕ ಅಂಶಗಳ ಪರಿಣಾಮದಿಂದ ಉಂಟಾಗುತ್ತದೆ ಅನ್ನುವಂಥದ್ದನ್ನು ವೈಗೋಟಸ್ಕಿ ಅವರು ಹೇಳ್ತಾರೆ ಒಟ್ಟಾರೆ ವೈಗೊಟಸ್ಕಿಯವರು ವ್ಯಕ್ತಿಯ ಬುದ್ಧಿಶಕ್ತಿಯ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಸಮಾಜ ಮತ್ತು ಸಾಂಸ್ಕೃತಿಕ ಅಂಶಗಳ ಪ್ರಭಾವ ಬೀರುತ್ತವೆ ಎನ್ನುವಂಥದ್ದನ್ನು ಹೇಳ್ತಾರೆ ವೈಗೊಟಸ್ಕಿಯವರು ಮಕ್ಕಳ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಸಾಂದರ್ಭಿಕ ಅಂಶದ ಪ್ರಾಮುಖ್ಯತೆಯನ್ನು ಎತ್ತಿಹಿಡಿತಾರೆ ಜೊತೆಗೆ ಪಿ ಅವರು ಜ್ಞಾನಾತ್ಮಕ ಸಿದ್ಧಾಂತದಲ್ಲಿ ಪರಿಸರದ ಅಂಶಗಳಿಗೆ ಮಹತ್ವ ಕೊಟ್ಟಂತೆ ಇವರುಗಳು ಕೂಡ ಪರಿಸರಕ್ಕೆ ಮಹತ್ವವನ್ನು ಕೊಡ್ತಾರೆ ಜೊತೆಗೆ ಮಕ್ಕಳು ಸಮಾಜದ ಪರಸ್ಪರ ಅಣುಕ್ರಿಯೆ ಮೂಲಕ ಕಲಿಯುತ್ತಾರೆ ಮತ್ತು ಸಾಮಾಜಿಕ ಆಲೋಚನೆ ಮತ್ತು ವರ್ತನಾ ಚಟುವಟಿಕೆಗಳಿಂದ ಪ್ರಭಾವಿತರಾಗಿ ಸಹಕಾರ ಮನೋಭಾವನೆಯನ್ನು ಮಕ್ಕಳು ಬೆಳೆಸಿಕೊಳ್ತಾರೆ ಅಂತ ವೈಗೋಟಸ್ಗೆ ಅವರು ಹೇಳ್ತಾರೆ ಮಕ್ಕಳ ಬೆಳವಣಿಗೆಯಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಸಾಂದರ್ಭಿಕ ಅಂಶಗಳು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವುದರಿಂದ ಜ್ಞಾನಾತ್ಮಕ ವಿಕಾಸ ವೃದ್ಧಿಯಾಗುತ್ತೆ ವೈಗೋಟಸ್ಕಿ ಅವರು ಹೇಳ್ತಾರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಸಮೀಪಸ್ಥ ವಿಕಾಸ ವಲಯ ಎಂಬ ಪರಿಕಲ್ಪನೆ ಮೂಲಕ ಶಿಕ್ಷಣವನ್ನು ಅಥವಾ ಜ್ಞಾನವನ್ನು ಕಲಿತದೆ ಅಂತ ಅವರು ಹೇಳ್ತಾರೆ ಅಂದರೆ ಮಗು ತನ್ನ ಸುತ್ತಮುತ್ತಲೂ ಇರತಕ್ಕಂಥ ಸಾಂದರ್ಭಿಕ ಸಾಮಾಜಿಕ ಸಾಂಸ್ಕೃತಿಕದಂತಹ ಪರಿಸರದ ಅಂಶಗಳನ್ನು ಗಮನಿಸಿ ತನ್ನಲ್ಲಿ ಕಲಿಕೆಯನ್ನು ಉಂಟು ಮಾಡಿಕೊಳ್ಳುತ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಪರಿಸರದಿಂದ ಈಗಾಗಲೇ ಕಲಿತಿರುವಂಥ ಮತ್ತು ಯಾವುದನ್ನು ಕಲಿಯಬೇಕು ಎಂಬುದನ್ನು ಗಮನಿಸಿ ತನ್ನ ಜ್ಞಾನಾತ್ಮಕ ವಿಕಾಸದ ಮೂಲಕ ಸಾಂದರ್ಭಿಕ ಸಾಮರ್ಥ್ಯದ ವಲಯದ ವ್ಯಾಪ್ತಿಯನ್ನು ಸಮವಯಸ್ಕರು ಹಿರಿಯರು ಪರಿಚಿತರು ಶಿಕ್ಷಕರು ಹೀಗೆ ಹಲವಾರು ಜನರ ಒಡನಾಟದಿಂದ ಮಗುವು ತನ್ನ ಜ್ಞಾನಾತ್ಮಕ ವಿಕಾಸವನ್ನು ವಿಸ್ತರಿಸಿಕೊಳ್ಳುತ್ತಾ ಸಾಗುತ್ತದೆ ಎನ್ನುವಂಥದ್ದನ್ನು ವೈಗೌಟಸ್ಕಿಯವರು ಹೇಳ್ತಾರೆ ವೈಗೌಟಸ್ಕಿಯವರು ಮಕ್ಕಳಲ್ಲಿ ಹೇಗೆ ವಯಸ್ಕರ ಮಾರ್ಗದರ್ಶನ ಮತ್ತು ಸಹಪಾಠಿಗಳ ಒಡನಾಟದಿಂದ ಸಮಸ್ಯೆ ಪರಿಹಾರದ ಮೂಲಕ ವಿಕಾಸದ ಮಟ್ಟವನ್ನು ವಿಸ್ತರಿಸಿಕೊಳ್ಳುತ್ತದೆ ಎನ್ನುವಂಥದ್ದನ್ನು ತಿಳಿಸಿಕೊಡ್ತಾರೆ ಸ್ನೇಹಿತರೆ ವೈಗೌಟಸ್ಕಿಯವರು ಮಕ್ಕಳಲ್ಲಿ ಹೇಗೆ ವಯಸ್ಕರ ಮಾರ್ಗದರ್ಶನ ಮತ್ತು ಸಹಪಾಠಿಗಳ ಒಡನಾಟದಿಂದ ಸಮಸ್ಯೆ ಪರಿಹಾರದ ಮೂಲಕ ವಿಕಾಸದ ಮಟ್ಟ ವಿಸ್ತಾರ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಆರಂಭಿಕ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂತಂದರೆ ತನ್ನ ಸಮೀಪದಲ್ಲೇ ಇರತಕ್ಕಂಥ ವ್ಯಕ್ತಿಗಳನ್ನು ನೋಡಿ ನಿರ್ದಿಷ್ಟವಾಗಿರತಕ್ಕಂಥ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪ್ರಭಾವದಿಂದ ವಿಕಾಸದ ಮಟ್ಟವನ್ನು ವಿಸ್ತರಿಸಿಕೊಂಡಿರುತ್ತೆ ಉದಾಹರಣೆಗೆ ಮಗು ಜನಿಸಿದಾಗ ತಾಯಿಯಿಂದ ನಂತರ ತಂದೆಯಿಂದ ನಂತರ ಕುಟುಂಬದಿಂದ ನಂತರ ಅಲ್ಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರಿಂದ ಕೆಲವೊಂದು ಜ್ಞಾನಾತ್ಮಕ ವಿಕಾಸವನ್ನು ಕಲಿತಿರುತ್ತೆ ವೈಗೋಟಸ್ಕಿಯವರು ಮಕ್ಕಳಲ್ಲಿ ಹೇಗೆ ವಯಸ್ಕರ ಮಾರ್ಗದರ್ಶನ ಮತ್ತು ಸಹಪಾಠಿಗಳ ಒಡನಾಟದಿಂದ ಜೊತೆಗೆ ಸಮಸ್ಯೆ ಪರಿಹಾರದ ಮೂಲಕ ವಿಕಾಸದ ಮಟ್ಟ ವಿಸ್ತರಿಸುತ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾರೆ ಮಗುವಿನ ಆರಂಭದ ಪ್ರಸ್ತುತ ಸಾಮರ್ಥ್ಯದ ವ್ಯಾಪ್ತಿ ಮಗುವಿನ ಸಾಮರ್ಥ್ಯಕ್ಕೆ ಅನುಸಾರ ನಿರ್ದಿಷ್ಟವಾಗಿದ್ದು ನಂತರ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪ್ರಭಾವದಿಂದ ಅದರ ವಿಕಾಸದ ಮಟ್ಟ ವಿಸ್ತರಣೆ ಆಗತ್ತೆ ಅದರಂತೆ ಮಗುವಿನ ಜ್ಞಾನ ಕೂಡ ವಿಸ್ತರಿಸಿಕೊಳ್ಳುತ್ತಾ ಸಾಗುತ್ತೆ ಅಂತ ಹೇಳಿ ವೈಗೋಟಸ್ಗೆ ಅವರು ಪ್ರತಿಪಾದನೆ ಮಾಡ್ತಾರೆ ಇದನ್ನು ಸಂಭಾವ್ಯ ವಿಕಾಸದ ಮಟ್ಟ ಲೆವೆಲ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿ ಅವರು ಗುರುತಿಸ್ತಾರೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ವ್ಯಕ್ತಿಗಳು ಒಂದು ನೈಜ ವಿಕಾಸ ಮಟ್ಟ ವಿಕಾಸದ ಸಮೀಪ ವಲಯ ಮತ್ತು ಸಂಭಾವ್ಯ ಸಾಮರ್ಥ್ಯದ ಮಟ್ಟವನ್ನು ಹೊಂದುತ್ತಾರೆ ಅಂತ ಹೇಳಿ ಅವರ ವಾದ ಆಗಿದೆ ಇಲ್ಲಿ ಝೋನ್ ಆಫ್ ಪ್ರಾಕ್ಸಿಮೆಂಟಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ಮಗು ತನ್ನ ಕುಟುಂಬದವರ ಜೊತೆಗೆ ತನ್ನ ಸ್ನೇಹಿತರ ಸಹಾಯದಿಂದ ಏನನ್ನ ಕಲಿತದೆಯೋ ಅದನ್ನು ಝೋನ್ ಆಫ್ ಪ್ರಾಕ್ಸಿಮೆಂಟಲ್ ಡೆವಲಪ್ಮೆಂಟ್ ಅಂತ ಹೇಳಿ ವೈಗೊಟಸ್ಗೆ ಅವರು ಕರೀತಾರೆ ಲೆವೆಲ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ಮಗು ಸಮಾಜಕ್ಕೆ ಹೊಂದಿಕೊಂಡಂತೆ ಅಥವಾ ಸಾಮಾಜಿಕರಣದ ಪ್ರಕ್ರಿಯೆಯಲ್ಲಿ ಒಳಗೊಂಡಾಗ ಜೊತೆಗೆ ಮಗುವು ಪರಿಸರದೊಂದಿಗೆ ಒಡನಾಟ ಹೊಂದಿದಾಗ ಯಾವ ರೀತಿಯ ಆ ಮಗುವಿನಲ್ಲಿ ಜ್ಞಾನಾತ್ಮಕ ವಿಕಾಸ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೋ ಅದನ್ನು ಲೆವೆಲ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಅಂಥೇಳಿ ಅವರು ಕರೀತಾರೆ ಇನ್ನು ಅವರು ತಮ್ಮ ವಾದದಲ್ಲಿ ಮುಖ್ಯವಾಗಿ ಮೂರು ಅಂಶಗಳನ್ನ ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅದರಲ್ಲಿ ಮೊದಲನೇದು ಸಾಮಾಜಿಕ ಅಂತರಕ್ರಿಯೆಯಿಂದ ಜ್ಞಾನಾತ್ಮಕ ವಿಕಾಸ ಸ್ನೇಹಿತರೆ ಸಾಮಾಜಿಕ ಅಂತರ್ಕ್ರಿಯೆ ಅಂದರೆ ಸಮಾಜದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು ಒಂದು ಮಹತ್ವದ ಅಂಶ ಮಗುವಿನ ಜ್ಞಾನಾತ್ಮಕ ವಿಕಾಸದಲ್ಲಿ ಅದು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ ಜ್ಞಾನವು ಇತರರ ಒಡನಾಟದಿಂದ ರಚಿಸಲ್ಪಟ್ಟು ಸಮಾಜದಲ್ಲಿರುವವರ ಜ್ಞಾನವು ಇತರರ ಒಡನಾಟದಿಂದ ರಚಿಸಲ್ಪಟ್ಟು ಸಮಾಜದಲ್ಲಿರುವ ಜನರ ನಡುವೆ ಒಡನಾಟ ಮಾಡುವುದರಿಂದ ಜ್ಞಾನವು ಸೃಷ್ಟಿಸಲ್ಪಟ್ಟು ನಂತರ ಅಂತರ್ಗತ ಆಗುತ್ತದೆ ಅನ್ನುವಂಥದ್ದು ಇವರ ವಾದ ಇನ್ನು ಎರಡನೇದು ಸಂಸ್ಕೃತಿಯು ಜ್ಞಾನಾತ್ಮಕ ವಿಕಾಸವನ್ನು ಪ್ರಭಾವಿಸುತ್ತದೆ ಸಂಸ್ಕೃತಿಯೊಳಗೆ ಜ್ಞಾನವಿದ್ದು ಅದು ಮಾನವೀಯ ಮೌಲ್ಯ ಭಾಷೆ ಸಂಕೇತ ಸಂಜ್ಞೆ ಸಂಪ್ರದಾಯಗಳು ಪದ್ಧತಿಗಳು ಇತ್ಯಾದಿಗಳ ಮೂಲಕ ಮಗು ಕಲಿಯುತ್ತದೆ ಹಾಗಾಗಿ ಸಾಂಸ್ಕೃತಿಕ ಸಾಮಾಜಿಕ ಮಧ್ಯಸ್ಥಿಕೆಯ ಪ್ರಕ್ರಿಯೆ ಆಗಿದೆ ಅಂತ ಹೇಳಿ ವೈಗಿ ಅವರು ಹೇಳ್ತಾರೆ ಇನ್ನು ಮೂರನೇದು ಭಾಷೆ ಜ್ಞಾನಾತ್ಮಕ ವಿಕಾಸವನ್ನು ರೂಪಿಸ್ತದೆ ಮಗು ತನಗೆ ಸಾಧ್ಯವಿರುವಂಥ ಎಲ್ಲ ವಿಷಯವನ್ನು ಕಲಿಯಲು ಭಾಷೆಯನ್ನು ಸಂಕೇತವಾಗಿ ಬಳಸಿಕೊಳ್ಳುತ್ತದೆ ಹಾಗಾಗಿ ಭಾಷೆ ಅನ್ನುವಂಥದ್ದು ಸಂಸ್ಕೃತಿ ಮತ್ತು ಜ್ಞಾನವನ್ನ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡ್ತದೆ ಹೀಗಾಗಿ ಭಾಷೆಯು ಜ್ಞಾನವನ್ನು ಪ್ರಸಾರ ಮಾಡಲು ಇರುವ ಅತ್ಯಂತ ಮಹತ್ವದ ಸಾಧನ ಮತ್ತು ಭಾಗ ಆಗಿದೆ ಅಂಥೇಳಿ ವೈಗೋಟಸ್ಕಿಯವರು ಹೇಳ್ತಾರೆ ಇನ್ನು ವೈಗೋಟಸ್ಕಿಯವರ ಪ್ರಕಾರ ಕಲಿಕೆಯು ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದ್ದು ಮಗುವಿನ ವಿಕಾಸವು ಸಾಮಾಜಿಕ ಶೂನ್ಯದಲ್ಲಿ ಆಗೋದಿಲ್ಲ ಆಲೋಚಿಸುವ ಮತ್ತು ತಾರ್ಕಿಕ ಸಾಮರ್ಥ್ಯವು ಮೂಲಭೂತವಾಗಿ ಸಾಮಾಜಿಕ ಪ್ರಕ್ರಿಯೆಯ ಫಲ ಅಂತ ಹೇಳಿ ಅವರು ಕರೀತಾರೆ ಮಗು ಬೆಳೆದಂತೆ ಸ್ವತಂತ್ರ ಮತ್ತು ಸ್ವಾವಲಂಬಿ ಆಗುತ್ತಾ ಸಾಗುತ್ತೆ ಸಮಯ ಬದಲಾದಂತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮಗು ತನ್ನನ್ನು ತಾನು ಹೆಚ್ಚು ತೊಡಗಿಸಿಕೊಂಡು ತನ್ನ ಸಾಮರ್ಥ್ಯಗಳನ್ನು ವೃದ್ಧಿ ಮಾಡಿಕೊಳ್ತದೆ ಮತ್ತು ಇತರರೊಂದಿಗೆ ಸಾಮಾಜಿಕ ಸಂಬಂಧದ ಕಲ್ಪನೆಗಳನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತದೆ ಹಾಗಾಗಿ ಜ್ಞಾನಾತ್ಮಕ ವಿಕಾಸವು ಸಮಸ್ಯೆ ಪರಿಹಾರ ಪ್ರಕ್ರಿಯೆಗಳ ಸಕ್ರಿಯ ಸಹಪಾಠಿಗಳ ಪರಸ್ಪರ ಅಂತರ್ಕ್ರಿಯೆ ಅಂಥೇಳಿ ಅವರು ಹೇಳ್ತಾರೆ ಸ್ಕ್ಯಾಫೋಲ್ಡಿಂಗ್ ಮತ್ತು ವಿಕಸನದ ಸಮೀಪ ಸ್ಕ್ಯಾಫೋಲ್ಡಿಂಗ್ ಆ್ಯಂಡ್ ದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸ್ಕ್ಯಾಫೋಲ್ಡಿಂಗ್ ಅಂದರೆ ಆಸರೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಮಗುವು ಕಲಿಯುವಾಗ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಆರ್ ಸಿ ಸಿ ಅಂದರೆ ಮೇಲ್ಚಾವಣಿ ಹಾಕುವಾಗ ಹೇಗೆ ಅಟ್ಟಣೆಗಳನ್ನು ಹಾಕಿ ಆಸರೆ ನೀಡಿ ನಂತರ ಅವುಗಳನ್ನು ತೆಗಿತೇವೆಯೋ ಹಾಗೆಯೇ ಮಗು ಆರಂಭದಲ್ಲಿ ಕಲಿಯುವಾಗ ಪೋಷಕರು ಶಿಕ್ಷಕರು ಸಹವರ್ತಿಗಳು ಆಸರೆಯಾಗಿ ಮಗುವಿಗೆ ನಿಲ್ಲಬೇಕು ಆಗ ಮುಂದಿನ ಕಲಿಕೆಗೆ ಮಗುವಿಗೆ ಭದ್ರತೆ ಸಿಗುತ್ತೆ ಆಸಕ್ತಿಯು ತಾತ್ಕಾಲಿಕವಾಗಿದ್ದು ಕಟ್ಟಡ ಕುಸಿಯುವುದಿಲ್ಲ ಅನ್ನುವಂಥದ್ದು ಖಾತ್ರಿಯಾದಾಗ ಹೇಗೆ ಅಟ್ಟಣೆಯನ್ನು ನಾವು ತೆಗಿತೀವೋ ಹಾಗೆಯೇ ಮಗು ಹೆಚ್ಚಿನ ಸಾಮರ್ಥ್ಯ ಪಡೆಯುತ್ತಿದ್ದಂತೆಯೇ ಆಸರೆಯನ್ನು ತೆಗೆದು ಅಗತ್ಯ ಮಾರ್ಗದರ್ಶನವನ್ನು ಮಾತ್ರ ನೀಡಬೇಕು ಇಂತಹ ಸ್ಕ್ಯಾಪ್ ಹೋಲ್ಡಿಂಗ್ ನಾಲ್ಕು ಅಂಶಗಳನ್ನು ಒಳಗೊಂಡಿದೆ ಮೊದಲನೇದು ಸಹಾಯ ನೀಡುವುದು ಎರಡನೇದು ಕಲಿಕೆಗೆ ಸಹಾಯಕವಾಗುವ ಸಾಧನವಾಗಿರುವುದು ಮೂರನೇದು ಮಗುವೇ ಸ್ವತಃ ಮಾಡಲಾಗದ ಚಟುವಟಿಕೆಗಳಿಗೆ ಸಹಾಯ ಮಾಡುವುದು ನಾಲ್ಕನೇದು ಅಗತ್ಯವಿದ್ದಾಗ ಮಾತ್ರ ಸಹಾಯ ಮಾಡೋದು ಪಿ ಅವರು ಏನು ಹೇಳ್ತಾರೆ ಅಂತಂದರೆ ವಿಕಾಸವನ್ನು ಕಲಿಕೆ ಅನುಸರಿಸೋದರಿಂದ ಮಗು ಪರಿಪಕ್ವವಾಗುವವರಿಗೆ ಕಾಯ್ದೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿದರೆ ವೈಗೋಟಸ್ಕಿಯವರು ಕಲಿಕೆಯು ವಿಕಾಸಕ್ಕೆ ಕಾರಣ ಆಗುತ್ತೆ ಅಂತಾರೆ ಸಹಜ ಪರಿಕಲ್ಪನೆಗಳು ದಿನನಿತ್ಯದ ಪರಿಕಲ್ಪನೆಗಳಾದರೆ ವೈಜ್ಞಾನಿಕ ಪರಿಕಲ್ಪನೆಗಳು ಅಮೂರ್ತವಾಗಿರ್ತವೆ ಮಕ್ಕಳು ಸಹಜ ಪರಿಕಲ್ಪನೆಗಳನ್ನು ಮೊದಲು ಕಲಿತಾರೆ ಇವು ಮಗುವಿನ ಅನುಭವ ಮತ್ತು ಕಲಿಕೆಯಿಂದ ವೈಜ್ಞಾನಿಕ ಪರಿಕಲ್ಪನೆಗಳಾಗಿ ಬದಲಾಗುತ್ತವೆ ಅಂತ ಹೇಳಿ ವೈಗೌಟಸ್ಕಿಯವರು ಹೇಳ್ತಾರೆ ಮಕ್ಕಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಹಕಾರಿ ಕಲಿಕೆಗೆ ನೀಡ್ತಾರೆ ಸ್ನೇಹಿತರೆ ಸ್ಕ್ಯಾಪೋಲ್ಡಿಂಗ್ ಅಂದರೆ ಆಸರೆ ಮಗುವಿಗೆ ಮೊದಲು ಪ್ರಾರಂಭಿಕ ಹಂತದಲ್ಲಿ ಕಲಿಕೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಪಾಲಕರಾದವರು ಏನು ಮಾಡಬೇಕು ಅಂತಂದರೆ ಮಗುವಿಗೆ ಸಹಾಯ ಮಾಡುವ ಮೂಲಕ ಮಗುವು ಕಲಿಕೆಯ ನಿರ್ದಿಷ್ಟ ಹಂತವನ್ನು ತಲುಪುವ ತನಕ ಮಕ್ಕಳಿಗೆ ಸಹಾಯ ಮಾಡಬೇಕು ಅದು ಬಿಟ್ಟು ಇವತ್ತಿನ ಬಹುತೇಕ ಪಾಲಕರು ಏನು ಮಾಡ್ತಾರೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಶಾಲೆಗಳಲ್ಲಿ ನೀಡಿರ್ತಕ್ಕಂಥ ಗೃಹಪಾಠಗಳನ್ನು ತಾವುಗಳೇ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಬರೆದುಕೊಟ್ಟು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ ಇದರಿಂದ ಮಗುವಿನಲ್ಲಿ ಏನಾಗುತ್ತೆ ಅಂದರೆ ಕಲಿಕೆಯ ಸಾಮೀಪ್ಯ ವಲಯವನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಮಗುವಿಗೆ ಕೇವಲ ನಾವು ಸಹಾಯ ಮಾಡಬೇಕೇ ಹೊರತಾಗಿ ನಾವೇ ಹೋಮ್ವರ್ಕ್ ಮಾಡೋದಲ್ಲ ಹೀಗಾಗಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಆಸರೆಯನ್ನೇ ಅವಲಂಬಿಸಿ ಬದುಕ್ತಾರೆ ಆದ್ದರಿಂದ ಸ್ಕ್ಯಾಪೋಲ್ಡಿಂಗ್ ಆಸರೆಯನ್ನು ನಾವು ಏನು ಮಾಡಬೇಕು ಅಂದರೆ ಅವಶ್ಯವಿದ್ದಾಗ ಮಾತ್ರ ನೀಡಬೇಕು ಅದು ಆಸರೆಯಾಗಿರಬೇಕು ಅದು ಕೇವಲ ಸಹಾಯಕ ಆಗಿರಬೇಕು ಹೊರತಾಗಿ ನೀವೇ ಅವರಿಗೆ ಪೂರ್ತಿ ಹೋಮ್ವರ್ಕನ್ನು ಬರೆದು ಕೊಡುವಂಥ ಪ್ರಯತ್ನ ಆಗಬಾರ್ದು ಸ್ನೇಹಿತರೆ ಇದುವರೆಗೂ ನಾವು ಎರಿಕ್ಸನ್ ಅವರ ಮನೋ ಸಾಮಾಜಿಕ ಸಿದ್ಧಾಂತವನ್ನು ಜೊತೆಗೆ ವೈಗೋಟಸ್ಗೆ ಅವರ ಸಮಾಜ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ನೀವಿನ್ನು ನಮ್ಮ ಎಚ್ ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಒತ್ತಿ